ಸಿಗಕೊಂಡೆ ಇವತ್ತು ನನ್ನ ಕೈಗೆ ಸಿಗಕೊಂಡೆ ಯಾರು ಅದು ನನ್ನ ಮೈ ಮುಟ್ಟೋದು ನಾನು ಯಾರು ಗೊತ್ತಾ ಗಂಡ ಸತ್ತ 5 ವರ್ಷ ಆದ್ರು ಎದೆಲಿ ಇಟ್ಕೊಂಡು ಪೂಜೆ ಮಾಡಾಳು ಸಾಕ್ ಮುಚ್ಚೆ ಕಂಡಿದ್ದೀನಿ ಬಾಯಿನ ಹೋಗಿ ಸತಿ ಸುಂದರಿ ಮಂಡೋದರಿ ಮಂಡೋದರಿ ನಾನು ಕುರುದು ಟೈಟ್ ಆಗಿ ಮಲಗಿರ್ತೀನಿ ನನಗೇನು ಗೊತ್ತಾಗಕ್ಕಿಲ್ಲ ಅಂತ ತಿಳಿದು ನಾನು ಇರುವ ವೇಳೆಯಲ್ಲಿ ಯಾವುದೋ ಏನೋ ಯಾರೋ ಹುಡುಕಿಕೊಂಡು ಹೋಗಿದೀಯಾ ಎಲ್ಲಿ ಮಂಡೋದರಿ ಅಯ್ಯಯ್ಯೋ ರೀ ಏನ್ರಿ ಆಗಿದೆ ನಿಮಗೆ ರಾತ್ರಿ 12 ಗಂಟೆ ಗಲಾಟೆ ಮಾಡ್ತಿದ್ದೀರಲ್ಲ ಬಂದ್ರಿ ಒಳಗೆ ನಿಂತ್ಕೊಳ್ಳಿ ಗಲಾಟೆ ನೀನ ನಾನು ಮಾಡ್ತಿರೋದು ಇವತ್ತು ಎರಡರಲ್ಲಿ ಒಂದು ಒಂದರಲ್ಲಿ ಎರಡು ತೀರ್ಮಾನ ಆಗಲಿ ಬೇಕು ಮಂಡೋದರಿ ಯೋ ಏನಾಯ ನಿಮ್ಮ ಗಲಾಟೆ ಏನಾಗಿದೆ ನಿನಗೆ ಯಾವ ನೋಡಿದ್ರೆ ಹೆಂಡತಿ ಮೇಲೆ ಸಂಶಯ ಪಡ್ತೀಯಲ್ಲ ಏ ನಾನು ನನ್ನ ಹೆಂಡತಿ ಮೇಲೆ ಸಂಶಯ ಪಡದೆ ಈ ನಿನ್ನ ಮಕ್ಕಳು ತ್ರಿಪುರ ಸುಂದರಿಯರು ಇವರ ಮೇಲೆ ಸಂಶಯ ಪಡಲಿ ಶುರು ಆಯ್ತು ರಾಮಾಯಣ ಮನೆ ಬಾಡಿಗೆ ಬೇರೆ ಕೊಡಲ್ಲ ರಂಪ ಬೇರೆನಾ ನೋಡು ನೀನ್ ಹೀಗೆ ಹಗಲು ರಾತ್ರಿ ಗಲಾಟೆ ಮಾಡ್ತಾ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೊರಗಾಕ್ಸ್ಬಿಡ್ತೀನಿ ಅಷ್ಟೇ ದೇವತೆ ಅಂತ ಹೆಂಡತಿ ಮೇಲೆ ಅನುಮಾನ ಪಡ್ತೀಯಲ್ಲೋ ದೇವತೆ ನನ್ನ ಹೆಂಡತಿ ನಿನಗೆ ದೇವತೆ ಸಿಕ್ಕಾಕೊಂಡೆ ಇವತ್ತು ನನ್ನ ಕೈಗೆ ಸಿಕ್ಕಾಕೊಂಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿಸಿ ನನ್ನನ್ನ ಹೊರಗಾಕ್ಸ್ಬಿಟ್ರೆ ನಿನ್ನ ಕೆಲಸ ಆರಾಮಾಗಿ ಬಿಡುತ್ತಲ್ಲ ಅಯ್ಯೋ ಅಯ್ಯೋ ಗುಂಡೇಶ್ವರ ಅಪ್ಪ ಅಪ್ಪ ಏನ ಗೋಪಿ ನೀ ಇನ್ನು ಮಲಗಿಲ್ವನಾ ಮಲಗಿದ್ನಮ್ಮ ಈ ನನ್ನ ಮಗನ ಗಲಾಟೆಯಲ್ಲಿ ಎಚ್ಚರ ಆಗೋಯ್ತು ಎಲ್ಲಿ ನಮ್ಮಪ್ಪ ಆ ನಿಮ್ಮಪ್ಪ ಮನೆಯಲ್ಲಿಲ್ವಾ ಆ ಸಿಕ್ಕಾಕೊಂಡೆ ಅಯ್ಯೋ ಕರ್ಮ ಸಿಕ್ಕಾಕೊಂಡೆ ಏ ಅಯ್ಯೋ ಮಂಡೋದರಿ ಅಲ್ಲ ಗುಂಡೋದರಿ ಈಗ ರಾತ್ರಿ 12 ಗಂಟೆ ಆ ಸ್ವಾಮಿ ಚಪ್ಲಾನಂದ ಮನೆಯಲ್ಲಿಲ್ಲ ಎಲ್ಲೋ ಹೋದವನು ನೀನೇ ಎಲ್ಲೋ ಬಚ್ಚಿಟ್ಟಿದೀಯಾ ನೀನು ನನ್ನನ್ನ ಮಲಗಿಸಿ ನಿನ್ನ ಕೆಲಸ ಶುರು ಹಚ್ಕೊಂತೀಯಲ್ಲ ಅಯ್ಯೋ ಗುಂಡೋದರಿ ಏಯ್ ಸ್ವಾಮಿ ಸ್ವಾಮಿ ಸಿಗು ನೀನು ನಿನ್ನ ಕಿವಿ ಮೂಗು ಬಾಯಿ ಎಲ್ಲದರಲ್ಲೂ ರಮ ಸುರಿತೀನಿ ಏ ಕುಡುಕ ಏನೊಂದು ಗಲಾಟೆ ಎಲ್ಗೋಗಿದ್ಯಪ್ಪ ಆ ದೇವರು ನನ್ನ ಕನಸಿನಲ್ಲಿ ಬಂದು ಅಪ್ಪ ನನ್ನನ್ನು ಪ್ರಾರ್ಥನೆ ಮಾಡು ಅಂದ ಅದಕ್ಕೋಸ್ಕರ ದೇವರ ಮನೆಗೆ ಹೋಗಿ ಭಜನೆ ಮಾಡ್ತಿದ್ದೆ ಎಲ್ಲಿ ಮುಗೀತು ಇವನ ಕಾಟದಲ್ಲಿ ಎಲ್ಲ ಅರ್ಧಂಬರ್ಧ ಏನು ಸಂಶಯ ಪರಿಹಾರ ಆಯ್ತಲ್ಲ ಹೋಗಿ ಮನೆಗೆ ಇನ್ನೊಂದು ಸಲ ಏನಾದರೂ ಗಲಾಟೆ ಮಾಡಿದ್ರೆ ಮನೆ ಖಾಲಿ ಮಾಡಿಸ್ಬಿಡ್ತೀನಿ ಅಷ್ಟೇ ಏನ್ರಿ ನೋಡ್ತಾ ಇದ್ರ ಹೋಗ್ರಿ ಒಳಗೆ ಮಾಡೋ ಕೆಲಸ ಇಲ್ಲ ಗಲಾಟೆ ಬೇರೆ ಏಕೆ